ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿರ್ಮಲ ವಿರೂಪಾಕ್ಷ. ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ಶನಿವಾರ ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇರೋದು. ಪಕ್ಕದ ಮನೆ ಸಾನ್ವಿ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು. ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದ್ದಿದ್ದು, ಹಾಗಾಗಿ ನಾನು ಯತ್ವಿಕ್ನ ಕರ್ಕೊಂಡೋಗೋಣ, ಚಿಕ್ಕ ಮಕ್ಕಳು ಫಂಕ್ಷನ್ ಅಲ್ವಾ, ಅವನಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಕರ್ಕೊಂಡೋಗಿದ್ದೆ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಜನ ಬಂದಿದ್ದರು. ಮಕ್ಕಳುಗಳು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು. ಚಿಕ್ಕ ಮಕ್ಕಳು ಫಂಕ್ಷನ್ ಅಂತ ಕೇಳಬೇಕಾ, ಅವ್ರ ಜೊತೆಗೆ ಪೇರೆಂಟ್ಸು ಕೂಡ ಪರ್ಫಾಮ್ ಮಾಡಿದ್ರು. ಹಾಗೆ ಭಾನುವಾರ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ಮೊಸರಿಗೆ ಬದನೆಕಾಯಿ ಹಾಕಿ, ಮೊಸರು ಜೊತೆ ಬದನೆಕಾಯಿ ಕಿವುಚಿ ಮಾಡೋಂಥದ್ದು ಮಾಡಿ ನನ್ನ ಹಸ್ಬೆಂಡ್ ಮಾಡು ಅಂದರು. ಹಾಗಾಗಿ ಬದನೆಕಾಯಿನ ಗ್ಯಾಸಲ್ಲಿ ಹಂಗೆ ಸುಟ್ಕೊಂಡು ಅದನ್ನು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ಅದನ್ನು ಹಂಗೆ ಹಂಚಿಟ್ಟಿದ್ದೆ ಅಲ್ವಾ ರೊಟ್ಟಿ ಮಾಡೋಕ್ಕೆ, ಅದ್ರ ಮೇಲೆ ಒಣಮೆಣಸಿನ್ಕಾಯಿ ಹುರ್ಕೊಂಡು ಅದನ್ನ ಹಾಗೆ ಮೊಸರಿಗೆ ಕಿವುಚಿ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಊರ ಕಡೆ ಯಾವಾಗಲೂ ಅವಾಗ ಚಿಕ್ಕ ಹುಡುಗರಲ್ಲಿದ್ದಾಗ ತುಂಬ ಮಾಡ್ತಾಯಿದ್ರು ಇದನ್ನು, ಈಗ ಊರಲ್ಲೂ ಕೂಡ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇದನ್ನೊಂದ್ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ರೊಟ್ಟಿ ಮಾಡಿದ್ದೆ, ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿಕೊಂಡು ರಾಗಿ ರೊಟ್ಟಿ ಮಾಡಿದೆ. ಮೊಸರು ಜೊತೆ, ಮೊಸರು ಬದನೆಕಾಯಿ ಚಟ್ನಿ ಜೊತೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದ್ಸಲ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ರೊಟ್ಟಿನೂ ಕೂಡ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿಟ್ಟು ನಾನು ಕೂಡ ರೆಡಿ ಆಗಿ ಹೊರಟೆ. ಇವತ್ತು ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ, ಬೇಗ ಬಂದುಬಿಡೋಣ ಅಂತ ಹೇಳಿ ಹೋದೆ. ಬೇಗ ಬರೋಕ್ಕಾಗಲೇ ಇಲ್ಲ, ಲೇಟ್ ಆಗೇ ಬಿಡ್ತು. ಹಾಗೆ ನಾನು ನನ್ನ ಹಸ್ಬೆಂಡ್ ಬಿಡ್ತೀನಿ ಅಂದರು, ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಹೋಗಿ ಹಿಂಸೆ ಆಗುತ್ತೆ. ಇಬ್ಬರು ಚಿಕ್ಕ ಮಕ್ಕಳಲ್ವಾ, ಸೊ ಇಬ್ಬರು ಒಬ್ಬೊಬ್ಬರನ್ನ ಎತ್ಕೊಳ್ಳೇಬೇಕು ಯಾವಾಗ್ಲೂ. ಹಾಗಾಗಿ ಬೇಡ ಅಂತ ಹೇಳಿ ನಾನೇ BMTC ಬಸ್ಸಲ್ಲಿ ಹೋದೆ. ಇನ್ನು ಹುಡುಗಿಗೆ ಗೌರಿ ಪೂಜೆ ಮಾಡಿಸ್ತಾ ಇದ್ದರು, ಸರಿ ಅಂತ ಹೇಳಿ ಮದುವೆ ಮುಗಿಸ್ಕೊಂಡು ಬಂದೆ. ಪಕ್ಕದ ಮನೆ ಆಂಟಿ ಒಂದು ಸ್ವಲ್ಪ ಹೂವು ಐತೆ ಕಟ್ಕೊಡಿ ಅಂತ ಹೇಳಿ ಕೊಟ್ಟರು. ಹಾಗೆ ಇವತ್ತು ಸಂಡೇ, ನನ್ನ ಹಸ್ಬೆಂಡು ಇದ್ರಲ್ವಾ, ಸೊ ಅವರು ಹೆಲ್ಪ್ ಮಾಡ್ತಾರೆ, ಹಾಗಾಗಿ ಕಟ್ಕೊಡ್ತೀನಿ ಅಂತ ಹೇಳಿ ಈಸ್ಕೊಂಡು ಇಬ್ಬರು ಸೇರಿ ಹೂವು ಕಟ್ಟಿ ಮುಗಿಸಿ ಕೊಟ್ವಿ. ಇನ್ನು ಇವತ್ತು ಸಂಡೇ, ನಾಳೆ ಎಲ್ಲ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಎಲ್ರಿಗೂ ಎಣ್ಣೆ ಹಚ್ಚಿದೆ. ಇದು ನಾವು ಮನೇಲೇ ಮಾಡ್ಕೊಳ್ಳೋದು ಹಳ್ಳೆಣ್ಣೆ, ಅಮ್ಮ ಹಳ್ಳ ಬೆಳೀತಾರೆ, ಹಾಗಾಗಿ ಹಳ್ಳು ನಾವೇ ಮನೇಲಿ ಬೇಯಿಸಿ ಹುರಿದು ಎಣ್ಣೆ ಬೇಯಿಸ್ಕೊಂಡು ಎಣ್ಣೆ ಮಾಡ್ಕೋತೀವಿ. ಆ ಎಣ್ಣೆನೇ ನಾನು ಇಬ್ಬರು ಮಕ್ಕಳಿಗೂ ಕೂಡ ಯೂಸ್ ಮಾಡೋದು, ಯಾವಾಗಲೂ ಅಷ್ಟೇ ಹಳ್ಳೆಣ್ಣೆನೇ ಹಾಕೋದು ನಾನು ಅವರಿಗೆ. ಹಾಗೆ ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಹೆಸರು ಕಾಳು ಮೊಳಕೆ ಮಾಡಿದ್ದಿತ್ತು, ಅದು ನೆನ್ನೆ ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡೇ ಇರಲಿಲ್ಲ, ಹಂಗೆ ಇಟ್ಟಿದ್ದೆ. ಸೊ ವೇಸ್ಟ್ ಆಗುತ್ತಲ್ವ, ಇನ್ನು ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನ ಹಂಗೇ ಚುರುಮುರಿ ಥರ ಸ್ನ್ಯಾಕ್ಸಿಗೆ ಮಾಡಿಕೊಟ್ಟೆ. ಇಬ್ಬರೆಲ್ಲರೂ ತಿಂದು ನಮ್ಮ ಸಂಡೇ ಈ ರೀತಿ ಇತ್ತು. ನಿಮ್ಮದು ಯಾವ ರೀತಿ ಇವತ್ತು ಸಂಡೇ ಇತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.